ಇದೇ ತಿಂಗಳು 27ನೇ ತಾರೀಕಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶಿವಮೊಗ್ಗ ನಗರಕ್ಕೆ ಅಧಿಕೃತವಾಗಿ ಆಗಮಿಸುತ್ತಿದ್ದಾರೆ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಒಂದು ವೇದಿಕೆ ಮುಖಾಂತರ ನಾವೆಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದೀವಿ. ಫೆಬ್ರವರಿ 27 ಈ ಸಂದರ್ಭದಲ್ಲಿ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡಬಲ್ ಇಂಜಿನ್ ಸರ್ಕಾರ ಪ್ರಯತ್ನ ಮಾಡಿದ್ರೆ ಜಿಲ್ಲೆಯ ನಾಯಕರುಗಳಾದಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಅಭಿವೃದ್ಧಿ ಪಥದಲ್ಲಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರಾದ ಈಶ್ವರಪ್ಪನವರು ನಮ್ಮ ಗೌರವಾನ್ವಿತ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರ ಒಂದು ಸಹಕಾರ ಈ ರೀತಿಯ ಒಂದು ಸಂಘಟನೆಯ ಒಂದು ಪಕ್ಷದ ಒಂದು ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದರೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೋದು ಅನ್ನಲಿಕ್ಕೆ ಶಿವಮೊಗ್ಗ ಕ್ಷೇತ್ರ ಒಂದು ದೊಡ್ಡ ಒಂದು ಉದಾಹರಣೆ ಅಂತೇಳಿ ತುಂಬಾ ಅಭಿಮಾನ ಈ ಸಂದರ್ಭದಲ್ಲಿ ಹಂಚ್ಕೊತೀನಿ. ಈಗಾಗಲೇ ಅಧಿಕೃತವಾಗಿ ನಾಳೆ ಸಂಜೆ ಮತ್ತೆ ನಾವೆಲ್ಲರೂ ಸೇರ್ತಾ ಇದ್ದೀವಿ, ಒಂದು ಪ್ರಪೋಸಲ್ ಅನ್ನ ಕಳಿಸ್ಕೊಡ್ತಾ ಇದ್ದೀವಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕಚೇರಿಯಿಂದ ನಮಗೆ ಅಧಿಕೃತವಾಗಿ ಅಪ್ರೂವಲ್ ಬರಬೇಕಾಗಿದೆ. ಅದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಇಂತಿಂತ ಕಾಮಗಾರಿಗಳು ಈಗ ತಯಾರಿದೆ, ಶಂಕುಸ್ಥಾಪನೆ ಮಾಡ್ಬೋದು, ಉದ್ಘಾಟನೆ ಮಾಡ್ಬೋದು ಅಂತೇಳಿ ಒಂದು ಪ್ರಪೋಸಲ್ ಅನ್ನ ನಾವು ಕಳಿಸ್ತಾ ಇದೀವಿ. ಯಾವಾಗಲೂ ಸಹಜವಾಗಿ ನಿಮಗೆ ಗೊತ್ತಿದೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಒಂದು ವಾರ 4-5 ದಿನ ಇದ್ದಂಗೆ ನಮಗೆ ಇದಕ್ಕೆ ಅಧಿಕೃತವಾದಂಥ ಎಲ್ಲ ಕ್ಲಿಯರೆನ್ಸ್ಗಳು ಬರುವಂಥದ್ದು ಮೊದಲಿಂದ ಕೂಡ ನಡ್ಕೊಂಡ್ಬಂದಂಥ ಪದ್ಧತಿ. ಈಗಾಗಲೇ ಕೇಳಿದ್ದಾರೆ ಏನೇನು ಅಂತೇಳಿ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ ನಮ್ಮ ಇಲ್ಲಿ ಜಿಲ್ಲಾ ಆಡಳಿತ ಕಡೆಯಿಂದ ಚೀಫ್ ಸೆಕ್ರೆಟರಿ ಮುಖಾಂತರ ನಾವು ಕಳಿಸೋರಿದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.